ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ, ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲ್ಬುರ್ಗಿ. ಜನರಲ್ಲಿ HIV ಕುರಿತು ಜಾಗೃತಿ ಮೂಡುತ್ತಿದೆ. 2010 ಶೇಕಡಾ 4.42% HIV ಪಾಸಿಟಿವ್ ಈಗ 0.62% ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಾಜೇಂದ್ರ ಬಾಲ್ಕೆ ತಿಳಿಸಿದರು. 0.2% ಇಳಿಮುಖ ಕಂಡಿದೆ. ಸೊ ಜಿಲ್ಲಾವಾರು ನಾವು ಪರ್ಸೆಂಟೇಜ್ ಪಾಸಿಟಿವ್ ನೋಡಿದಾಗ ಗರ್ಭಿಣಿ ಸ್ತ್ರೀಯರಲ್ಲಿ ಸೊ ಗುಲ್ಬರ್ಗ ಜಿಲ್ಲೆಯು 0.04% ಇಳಿಮುಖವಾಗಿ ಕಂಡುಬಂದು ಕಾಣುತ್ತದೆ. ಜಿಲ್ಲೆಯಲ್ಲಿ ಒಟ್ಟು 3 ARTI ಕೇಂದ್ರಗಳಿದ್ದು, ಒಂದು ಜಿಲ್ಲಾಸ್ಪತ್ರೆ, ಇನ್ನೊಂದು ಜೇವರ್ಗಿ ಆಸ್ಪತ್ರೆ ಮತ್ತು ಒಂದು PPI ಮಾದರಿಯಲ್ಲಿರುವ ACC ವಾಡಿಯಲ್ಲಿ HIV ಪೀಡಿತರಿಗೆ ARTI ಚಿಕಿತ್ಸೆ ನೀಡಲಾಗುತ್ತದೆ ಮತ್ತು 17 ಲಿಂಕ್ ARTI ಸೆಂಟರ್ ಕೇಂದ್ರಗಳಿದ್ದು ಎಲ್ಲ ತಾಲೂಕು ಮತ್ತು ಕೆಲವೊಂದು CSC ಕೇಂದ್ರಗಳಲ್ಲಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದೇವೆ. ಕಾರ್ಯಕ್ರಮದ ಅಂಗವಾಗಿ ನಾಳೆ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ರೆಡ್ ರಿಬನ್ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು NSS ಘಟಕ ಕಲಬುರಗಿ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಈ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿ ವರ್ಷ December 1 ವಿಶ್ವ ಏಡ್ಸ್ ದಿನವೆಂದು ಆಚರಿಸಲಾಗುತ್ತದೆ. ಈ ವರ್ಷ ನಿಮ್ಮ HIV ಸ್ಥಿತಿ ತಿಳಿಯಿರಿ ಎಂಬ ಘೋಷ ವಾಕ್ಯದ ಮೂಲಕ ನಾಳೆ ನಗರದ ಜಿಲ್ಲಾ ಆರೋಗ್ಯ ನಿರೀಕ್ಷಕರ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಏನಪ್ಪಾ ಅಂದ್ರೆ ವಿಶ್ವ ಏಡ್ಸ್ ದಿನಾಚರಣೆಯನ್ನು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಆವರಣದಲ್ಲಿ ಇರತಕ್ಕಂಥ HIT ಹಾಲ್ನಲ್ಲಿ ಆಯೋಜಿಸಲಾಗಿದೆ. ಅತಿಥಿಗಳಾಗಿ SR ಮಾಣಿಕ್ಯ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯರು, ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಿಗಳು ಕಲಬುರಗಿ, ಅತಿಥಿ ಉಪನ್ಯಾಸಕರಾಗಿ ಡಾಕ್ಟರ್ ದೇವೇಂದ್ರಪ್ಪ ಮೈನಾಳೆ, ನೋಡಲ್ ಅಧಿಕಾರಿಗಳು, ARTI ಕೇಂದ್ರ ಜಿಲ್ಲಾಸ್ಪತ್ರೆಯವರಿಗೆ ಆವರಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ನಾಳೆ ಬೆಳಗ್ಗೆ 9 ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಜಾಥಾವನ್ನು ಉದ್ಘಾಟನೆ ಮಾಡಲು ಬರತಕ್ಕಂಥ ಜಾಥಾ ಉದ್ಘಾಟನೆಗೆ ಶ್ರೀಮತಿ ಸುವರ್ಣ ಹನುಮಂತರಾವ್ ಮಾಲಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಕಲಬುರಗಿ ಅವರು ಜಾಥಾವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಜಾಥಾವನ್ನು ಜಿಲ್ಲಾ ಆಸ್ಪತ್ರೆಯಿಂದ ಜಗತ್ ಸರ್ಕಲ್ನಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಚೇರಿ ಮುಖಾಂತರವಾಗಿ HIT ಅನ್ನು ತಲುಪಿ ಅಲ್ಲಿ ಸಭೆಯನ್ನು ಏರ್ಪಡಿಸಲಾಗಿದೆ. ಆ ಸಭೆಯಲ್ಲಿ ವಿಶೇಷವಾಗಿ ಎಲ್ಲ ತಾಲೂಕಿನಲ್ಲಿ HIV ಕಾರ್ಯಕ್ರಮದಲ್ಲಿ ಯಾರು ಅತಿ ಪರಿಶ್ರಮ ವಹಿಸಿ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರಿಗೆ ಸನ್ಮಾನ ಕಾರ್ಯವನ್ನು ಕೂಡ ನಮ್ಮ ಜಿಲ್ಲಾ ಕ್ಷಯರೋಗ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿಗಳ ಕಚೇರಿಯಿಂದ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ.